ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಮಕ್ಕಳಿಗೆ ಲೆಟರ್ಸ್ ಹೇಗೆ ಹೇಳ್ಕೊಡೋದು ಅನ್ನೋದನ್ನ ನೋಡೋಣ ನನ್ನ ಸಬ್ಸ್ಕ್ರೈಬರ್ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ಕಮೆಂಟ್ ಮಾಡಿ ಕೇಳಿದ್ದು ಮಗುಗೆ ಹೇಳ್ಕೊಟ್ಟಂತಹ ಅಕ್ಷರ ಮರ್ತ ಹೋಗ್ತಾಳೆ ಏನ್ ಮಾಡೋದು ಅಂತ ಅದಲ್ದೇನೆ ತುಂಬಾ ಜನ ನಂಗೆ ಇದನ್ನ ಕೇಳ್ತಾ ಇರ್ತಾರೆ ಬರೀ ಅಕ್ಷರ ಅಂತಲ್ಲ ಕೆಲವೊಂದ್ ಮಕ್ಳು ಮರೆಯುವಂತಹ ಚಾನ್ಸಸ್ ಇರುತ್ತೆ ಇವನ್ ನನ್ ಮಗನೂ ಕೆಲವೊಂದ್ಸತಿ ಮರೆಯುವಂತಹ ಚಾನ್ಸಸ್ ಇದೆ ಸೊ ತರ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮೊದ್ಲು ನೀವು ಹೊಸಬ್ರಾಗಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಖಂಡಿತ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಕಾಸ್ಟ್ ಇಲ್ಲ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಯಾವ್ದಾರು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಇದ್ರೆ ಖಂಡಿತ ನಂಗೆ ಅದರ ಯಾವ ವಿಡಿಯೋ ಬೇಕು ಅನ್ನೋದನ್ನ ತಿಳಿಸಿದ್ರೆ ಅದರ ಬಗ್ಗೆ ಖಂಡಿತ ಮಾಡ್ತೀನಿ ಅದನ್ನ ಕಮೆಂಟ್ ಅಲ್ಲಿ ನಂಗೆ ತಿಳಿಸೋದನ್ನ ಮರಿಬೇಡಿ ನಿಮ್ಗೆ ಹೆಲ್ಪ್ ಆಗ್ತಾ ಇದ್ರೆ ಅದನ್ನು ಖಂಡಿತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಏನ್ ಹೆಲ್ಪ್ ಆಗ್ತಿದೆ ಅನ್ನೋದನ್ನ ಸೊ ಈಗ ಮಕ್ಕಳಿಗೆ ಲೆಟರ್ಸ್ನ ಹೇಳ್ಕೊಡ್ಬೇಕಾದ್ರೆ ಅದನ್ನ ಫನ್ ವೇ ಅಲ್ಲಿ ಹೇಳ್ಕೊಡ್ಬೇಕು ಏನಕ್ಕೆ ಫನ್ ವೇ ಅಲ್ಲಿ ಹೇಳ್ಕೊಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾವು ಹಳೆ ಇದ್ರಲ್ಲಿ ಅಂದ್ರೆ ಬುಕ್ ತಗೊಳೋದು ಪೆನ್ಸಿಲ್ ತಗೋ ಮಗುಗೆ ಎ ಬಿ ಸಿ ಅಂತ ಬರೆದ್ಕೊಳೋದು ಅದನ್ನೇ ಸತಿ ಹೇಳಿಸೋದು ಸೊ ಈ ತರ ಮಾಡೋದ್ರಿಂದ ಮಕ್ಳಿಗೆ ಅದು ಬೋರ್ ಆಗುತ್ತೆ ಅದನ್ನ ಕಲಿಬೇಕು ಅನ್ನೋಂತಹ ಒಂದು ಇಂಟ್ರೆಸ್ಟ್ ಬರೋದಿಲ್ಲ ಆವಾಗ ಮಕ್ಳಿಗೆ ನಾವು ತುಂಬಾ ರೀತಿಯಾದಂತಹ ಆಕ್ಟಿವಿಟಿಗಳನ್ನ ಆ ವಯಸ್ಸಲ್ಲಿ ಮಾಡಿಸ್ಬೇಕು ಸಾಮಾನ್ಯ ನಾವು ಒಂದು ಮೂರು ವರ್ಷ ಮೂರು ವರ್ಷ ಬರಕ್ ಮೊದ್ಲೇ ಎ ಬಿ ಸಿ ಡಿ ಹೇಳ್ಕೊಟ್ಟಿರ್ತೀವಿ ಸೊ ಮೂರ್ ವರ್ಷ ಬರ್ತಾ ಇದ್ದ ಹಾಗೇನೆ ಬರೆಯೋದನ್ನು ಸಹ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಸೊ ಮೂರು ಮೂರುವರೆ ವರ್ಷದಲ್ಲಿ ಮಗು ಎ ಬಿ ಸಿ ಡಿ ಬರೆಯೋದಕ್ಕೆ ಕಲಿಯತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಸೊ ಈ ತರ ಮೊದ್ಲು ಮಗುಗೆ ಎ ಬಿ ಸಿ ಡಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿರ್ತೀವಿ ಆದ್ರೆ ಅದನ್ನ ಫನ್ ವೇಲ್ ಹೇಗ್ ಹೇಳ್ಕೊಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಕ್ಕಳಿಗೆ ಕ್ಯಾಪಿಟಲ್ ಲೆಟರ್ ಆಗಿರಬಹುದು ಸ್ಮಾಲ್ ಲೆಟರ್ ಆಗಿರಬಹುದು ಲೆಟರ್ನ ಇಂಟ್ರೊಡ್ಯೂಸ್ ಮಾಡಿಸಬೇಕು ಸೊ ಇಲ್ಲಿ ನನ್ನ ಹತ್ರ ಸ್ಮಾಲ್ ಲೆಟರ್ ಮೊದಲು ತೋರಿಸ್ತೀನಿ ಸೊ ಏ ಅದರ ಸೌಂಡ್ ಆ ಆಫ್ ಆಪಲ್ ಆಪಲ್ ಇಸ್ ರೆಡ್ ಈ ತರ ಮೊದಲು ಹೇಳ್ಕೊಡ್ತೀವಿ ಜಸ್ಟ್ ಒಂದೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಟ್ಟಿರ್ತೀವಿ ಸೊ ಇದರ ಜೊತೆಗೆ ಏನು ಮಾಡಬಹುದು ಅಂದ್ರೆ ಈ ತರ ಒಂದು ಐಸ್ ಕ್ರೀಮ್ ಕಡ್ಡಿಗಳು ಕಲರ್ ಕಲರ್ ಮಾಡಬಹುದು ನೀವು ಕಲರ್ ಮಾಡಿದಾಗ ಮಕ್ಕಳಿಗೆ ಇನ್ನು ತುಂಬಾ ಇಂಟ್ರೆಸ್ಟ್ ಬರುತ್ತೆ ಈಗ ಕ್ಯಾಪಿಟಲ್ ಲೆಟರ್ನ ಮಗುಗೆ ಈ ಕಡ್ಡಿಗಳನ್ನ ಕೊಟ್ಟು ಇದರಲ್ಲಿ ಕ್ರಿಯೇಟ್ ಮಾಡು ಅಂತ ಹೇಳಬೇಕು ಸೊ ದಿಸ್ ಇಸ್ ಎ ಈ ತರ ಕೆಲವೊಂದು ಇದನ್ನ ಮಾಡಬಹುದು ಇಲ್ಲ ಪ್ಲೇಡು ಅಂದ್ರೆ ಕ್ಲೇನ ಯೂಸ್ ಮಾಡಿ ಸಹ ನೀವು ಮಕ್ಕಳ ಹತ್ರ ಮಾಡಿಸಬಹುದು ಅದಲ್ದೇನೆ ಮ್ಯಾಗ್ನೆಟಿಕ್ ಲೆಟರ್ಸ್ ಬರುತ್ತೆ ಮ್ಯಾಗ್ನೆಟಿಕ್ ಲೆಟರ್ಸ್ ಸಹಾಯದಿಂದಲೂ ಸಹ ಮಾಡಬಹುದು ಈ ತರದ ಮ್ಯಾಗ್ನೆಟಿಕ್ ಲೆಟರ್ಸ್ ಗಳು ಇರುತ್ತೆ ಸೊ ಈ ಮ್ಯಾಗ್ನೆಟಿಕ್ ಲೆಟರ್ ಅಂದ್ರೆ ಹಿಂದುಗಡೆ ಮ್ಯಾಗ್ನೆಟ್ ಇರುತ್ತೆ ಇದು ಯಾವ್ದಾರು ಕಬ್ಬಿಣದ ವಸ್ತು ಇದ್ರೆ ಅದಕ್ಕೆ ಇದು ಅಂಟ್ಕೊಳತ್ತೆ ಈಗ ಎಕ್ಸಾಂಪಲ್ ನಮ್ಮ ಫ್ರಿಜ್ ಡೋರ್ ಇರಬಹುದು ಸೊ ಫ್ರಿಜ್ ಡೋರ್ ಗೆ ಮಗುಗೆ ಏನ್ ಮಾಡ್ಬೇಕು ಬೈ ಫನ್ ವೇ ಈಗ ನೀವು ಅಡಿಗೆ ಮಾಡ್ತಾ ಇರ್ತೀರಿ ಏನೋ ಮಾಡ್ತಾ ಇರ್ತೀರಿ ಮಗುಗೆ ಎಲ್ಲಿದೆ ಈಗ ನನ್ ಮಗನ ಹೆಸರು ನನ್ನ ಮನು ಅಂತ ಕರೆಯೋದು ಹಾಗೆ ಮನು ಮನು ಬಿ ಎಲ್ಲಿದೆ ಹುಡುಕು ಅದನ್ನ ಫ್ರಿಜ್ ಗಣಸು ಅಂತ ಹೇಳಿದ್ರೆ ಮಗು ಏನ್ ಮಾಡುತ್ತೆ ಹುಡ್ಕೊಂಡ್ ಬಂದು ಫ್ರಿಜ್ ಮೇಲೆ ಅನ್ಸುತ್ತೆ ಸೊ ಬಿ ಸಿ ಬಹ್ ಬಹ ಈ ತರ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು ಇದು ಒಂದು ಫನ್ವೆ ಅಂದ್ರೆ ನಾವು ಏನ್ ಮಾಡ್ಬೋದು ತುಂಬಾ ಲೆಟರ್ಸ್ನ ಇಟ್ಟು ಅದರಲ್ಲಿ ಬಿ ಹುಡುಕು ಅಂತ ಹೇಳ್ಬೋದು ಈಗ ಎಕ್ಸಾಂಪಲ್ ಇಷ್ಟು ಲೆಟರ್ ಇಟ್ಟಿದೀನಿ ಇದರಲ್ಲಿ ಎಲ್ ಇದೆ ಅಂತ ಮಗು ಹುಡುಕ್ಬೇಕು ವೇರ್ ಇಸ್ ಎಮ್ ಸರ್ಚ್ ಫಾರ್ ಎಂ ಅಂತ ಅಂದ್ರೆ ಮಗು ಸರ್ಚ್ ಮಾಡುತ್ತೆ ಇಲ್ಲಿದೆ ಹುಡುಕು ಹುಡುಕು ಅಂತ ಮಗುಗೆ ಎನ್ಕರೇಜ್ ಮಾಡ್ಬೇಕು ಸೊ ಮಗು ಏನಾದ್ರು ಮಾಡ್ತಾ ಇದೆ ಅಂದಾಗ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕು ವಾ ವೆರಿ ಗುಡ್ ಅನ್ಬಹುದು ಈ ತರ ಕೆಲವೊಂದು ಏನಾಗುತ್ತೆ ಖುಷಿ ಆಯ್ತೆ ವಾಹ್ ನಾನ್ ಮಾಡೋದು ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗುತ್ತೆ ಅಥವಾ ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ ಮಗು ಇನ್ನೂ ಅದನ್ನ ಜಾಸ್ತಿ ಕಲಿಯೋದು ಕಡೆ ಇಂಟ್ರೆಸ್ಟ್ ನ ತೋರಿಸುತ್ತೆ ಇದು ಲೆಟರ್ಸ್ ಆಯ್ತು ಈ ತರ ಇದು ಮೊದ್ಲು ಮಗುಗೆ ಕಲಿಸೋದಕ್ಕೆ ಈ ತರ ಫನ್ ವೇಲಿ ಮೊದ್ಲು ಮಗುಗೆ ಇದಾದ ಇದಾದ್ಮೇಲೆ ಮಕ್ಳಿಗೆ ಬರೆಯೋದು ಅಂತ ಬಂದಾಗ ವರ್ಕ್ಶೀಟ್ ಗಳನ್ನ ರೆಡಿ ಮಾಡಬೇಕು ಸೊ ಯಾವ ತರ ವರ್ಕ್ಶೀಟ್ ಗಳನ್ನ ರೆಡಿ ಮಾಡಬಹುದು ಅಂತ ತೋರಿಸ್ತೀನಿ ಬನ್ನಿ ವರ್ಕ್ಶೀಟ್ ಅಲ್ಲಿ ಮೊದಲನೇ ವರ್ಕ್ಶೀಟ್ ಒಂದು ಅಂತ ಲೆಟರ್ ನ ತಗೊಂಡಾಗ ಫಸ್ಟ್ ಮಗುಗೆ ಎ ಬರೆಯೋದನ್ನ ಇದ್ರ ಮೇಲೆ ಟ್ರೇಸ್ ಮಾಡೋದಕ್ಕೆ ಹೇಳ್ಬೇಕು ಎನಿ ಕಲರ್ ಯೂಸ್ ಮಾಡಬಹುದು ಸೊ ಎ ಫಾರ್ ಆಪಲ್ ಸೊ ಮಗು ಏನ್ ಮಾಡಬೇಕು ಕ್ರಯಾನ್ಸ್ ನ ಯೂಸ್ ಮಾಡಬೇಕು ಆರ್ ಎಲ್ಸ್ ಕಲರ್ ಪೆನ್ಸಿಲ್ಸ್ ಎರಡರಲ್ಲಿ ಯಾವ್ದಾರ ಕೊಡಿ ಮಗು ಇದನ್ ಮೇಲೆ ಕಲರ್ ಮಾಡಬೇಕು ಸೊ ಆಪಲ್ ನ ಎ ಫಾರ್ ಆಪಲ್ ಸೊ ಗೆ ಕಲರ್ ಮಾಡಬೇಕು ನಂತರ ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ನಾನು ಎರಡು ಲೈನ್ ಮಾತ್ರ ನೀವು ಇದೇ ತರ ಬುಕ್ ಅಲ್ಲೇ ಮಾಡಬೇಕು ಅಂತಿಲ್ಲ ಫೋರ್ ಲೈನ್ಸ್ ಅಲ್ಲೂ ಮಾಡಬಹುದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಬೇಕಾದ್ರೆ ಫೋರ್ ಲೈನ್ಸ್ ತುಂಬಾ ಚಿಕ್ಕದ ಅನ್ಸುತ್ತೆ ಮಗುಗೆ ಬರೆಯೋದಕ್ಕೆ ಕಷ್ಟ ಆಗ್ಬಹುದು ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಬುಕ್ ಅಲ್ಲಿ ಮಾಡಬಹುದು ಸೊ ಇಲ್ಲಿ ಡಾಟೆಡ್ ಲೈನ್ಸ್ ಇರುತ್ತಲ್ಲ ಡಾಟ್ ಲೈನ್ ಮೇಲೆ ಮಗು ಬರೀಬೇಕು ಆ ನಂತರ ಅದನ್ನೇ ಲೈನ್ ಲೈನ್ಗಳಲ್ಲಿ ಕಾಪಿ ಮಾಡಬೇಕು ಇದು ಫಸ್ಟ್ ವರ್ಕ್ ಶೀಟ್ ಸೆಕೆಂಡ್ ಅನ್ನು ಹೇಗೆ ಸಂಬಂಧಪಟ್ಟಿದ್ದ ಇದೆಲ್ಲಾನು ಇಲ್ಲಿ ಮಗು ಫೈನ್ ಏನ ಫೈನ್ ಮಾಡ್ಬೇಕು ಸೊ ಏ ಫೈನ್ ಮಾಡ್ಬೇಕು ಅಂದಾಗ ಮಗು ಅದನ್ನ ಸರ್ಕಲ್ ಮಾಡಬಹುದು ಏ ಎಲ್ಲಿದೆ ಅಂತ ನೋಡಿ ಈಗ ಎಕ್ಸಾಂಪಲ್ ಹೇಗೆ ಸರ್ಕಲ್ ಮಾಡಬಹುದು ಆರ್ ಹೇಗೆ ಎನಿ ಕಲರ್ ನ ತಗೊಂಡು ಕಲರ್ ಮಾಡಬಹುದು ಏನಾದ್ರೂ ಮಾಡಬಹುದು ಮಗು ಇಷ್ಟ ಬಂದಾಗೆ ಸೊ ಇದು ಸೆಕೆಂಡ್ ಶೀಟ್ ನಂತರದಲ್ಲಿ ಇಲ್ಲಿ ಒಂದಿಷ್ಟು ಡಾಟ್ ಗಳನ್ನ ಕೊಟ್ಟಿದೆ ಒಂದೊಂದು ನೇಮ್ಸ್ ಗಳನ್ನ ಕೊಟ್ಟಿದೆ ಇಲ್ಲಿ ಮಗುಗೆ ಹೇಳ್ಬೇಕು ಕನೆಕ್ಟ್ ಓನ್ಲಿ ಎ ಎಲ್ ಎಲ್ಲಿದೆ ಮೂವ್ ಮಾಡುವಂತ ಈಗ ಇಲ್ಲಿ ಮಾಡಬೇಕಾದ್ರೆ ಸೊ ಮಗು ಫಸ್ಟ್ ಎ ಅಂತ ಇಲ್ಲಿ ಹೋಗ್ತಾ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಅಂದ ಇಲ್ಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಎ ಸೊ ಇಟ್ ವಿಲ್ ಬಿ ಅ ಕೈಟ್ ಸೊ ಈ ತರ ಮಗುಗೆ ಇದೊಂದು ಸಿಂಪಲ್ ಆಗಿರುವಂತಹ ವರ್ಕ್ಶೀಟ್ ಬಟ್ ಈ ತರ ಏನೇ ಅಂದಾಗ ಮಗು ಇಲ್ಲಿ ಹೇಳ್ತೇವೆ ಏ ಎ ಎ ಅಂತ ಹೇಳಿದಾಗ ಅಲ್ಲಿ ಅಷ್ಟು ಸತಿ ಏನು ನೋಡುತ್ತೆ ಅವಾಗ ಮಗುಗೆ ಅಲ್ಲಿ ಒಂದು ರಿಪಿಟೇಷನ್ ಆದಂಗ ಆಗುತ್ತೆ ಸೊ ಇದೊಂದು ವರ್ಕ್ಶೀಟ್ ಇನ್ನ ನೆಕ್ಸ್ಟ್ ಫೋರ್ ಲೈನ್ಸ್ ಅಲ್ಲಿ ಮಕ್ಳಿಗೆ ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಸೊ ಆವಾಗ ಫೋರ್ ಲೈನ್ಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬರಿಬೇಕಾದ್ರೆ ಹೇಳ್ಕೊಡ್ಬೇಕು ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬ್ಲೂ ಲೈನ್ ಅಂಡ್ ವಿ ಹ್ಯಾವ್ ಟು ಗೋ ಸ್ಲಾಂಟಿಂಗ್ ಲೈನ್ ಇಲ್ಲಿ ಸ್ಲಾಂಟಿಂಗ್ ಲೈನ್ ಯೂಸ್ ಮಾಡಬೇಕು ಅಂತ ಮಗುಗೆ ಹೇಳ್ಕೊಡ್ಬೇಕು ಈ ತರ ಸೊ ಇಲ್ಲಿಂದ ಹೀಗೆ ಮೇಲೆ ಹೋಗ್ಬೇಕು ಸ್ಲಾಂಟಿಂಗ್ ಲೈನ್ ದೆನ್ ವಿ ಕಮ್ ಡೌನ್ ಅಂಡ್ ವಿ ಟು ಸ್ಲೀಪಿಂಗ್ ಲೈನ್ ಈ ತರ ಮಕ್ಳಿಗೆ ಏನ ಕಂಪ್ಲೀಟ್ ಪೇಜ್ ಅಲ್ಲಿ ಏನ ಬರೆಯೋದನ್ನ ಹೇಳ್ಕೊಡ್ಬೇಕು ಇದು ಇನ್ನೊಂದು ಮೆಥಡ್ ಇದಾದ ನಂತರದಲ್ಲಿ ಮಗು ಯಾವಾಗ ಕಲಿಯತ್ತಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಹಳೆಯ ಬುಕ್ ಸೊ ಆ ಹಳೆ ಬುಕ್ ಅಲ್ಲಿ ಈ ತರ ಪಾರ್ಟ್ ಗಳನ್ನ ತಗೊಳ್ಳಿ ಇದ್ರು ತಗೋಬಹುದು ಅಥವಾ ನ್ಯೂಸ್ ಪೇಪರ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಇದ್ರೆ ಅದನ್ನ ತಗೋಬಹುದು ಅಥವಾ ನಿಮ್ಮ ಯಾವ್ದಾರ ಅಕ್ಕಪಕ್ಕ ಇಂಗ್ಲಿಷ್ ಬುಕ್ಸ್ ಗಳು ಇರುತ್ತಲ್ಲ ಟೆಕ್ಸ್ಟ್ ಬುಕ್ ಯಾವ್ದಾರು ತಗೊಂಡು ಅದ್ರಲ್ಲಿ ಎಲ್ಲಿದೆ ಅನ್ನೋದನ್ನ ಮಗು ಹುಡುಕ್ಬೇಕು ಸೊ ಇಟ್ ಕ್ಯಾನ್ ಬಿ ಸ್ಮಾಲ್ ಲೆಟರ್ ಅಥವಾ ಬಿಗ್ ಲೆಟರ್ ಈಗ ಎಕ್ಸಾಂಪಲ್ ಇಲ್ಲಿ ಎ ಇದೆ ಸೊ ಮಗು ಅದನ್ನ ನೋಡುತ್ತೆ ಅಲ್ಲಿ ಕಲರ್ ಮಾಡುತ್ತೆ ಸೊ ತರ ಎಲ್ಲೆಲ್ಲಿ ಎ ಅಂತ ಬರುತ್ತೆ ಅದನ್ನ ನೋಡ್ಬೇಕು ಮಗು ಅದನ್ನ ಐಡೆಂಟಿಫೈ ಮಾಡಬೇಕು ಸೊ ಈ ತರ ಮಾಡೋದ್ರಿಂದ ಅಂದ್ರೆ ರಿಪಿಟೇಶನ್ ನಾವು ಎಷ್ಟು ರಿಪಿಟೇಷನ್ ಮಾಡ್ತಾ ಹೋಗ್ತಿವೋ ಅಷ್ಟು ಮಗುಗೆ ನೆನ್ಪು ಉಳಿಯೋಕ್ಕೆ ಸಾಧ್ಯ ಇದೆ ನಾವು ಜಸ್ಟ್ ಒಂದು ದಿನ ಹೇಳ್ಕೊಟ್ಟು ಮಗು ಕಲೀಲಿಲ್ಲ ಅಂತ ಹೇಳೋದಲ್ಲ ಅಥವಾ ಮಗುಗೆ ನೆನಪಿಲ್ಲ ಅಂತ ಹೇಳೋದಲ್ಲ ನಾವು ರಿಪಿಟೇಷನ್ ಮಾಡ್ತಾ ಇರಬೇಕು ಮಗು ಅದನ್ನ ಕಲಿತಾ ಹೋಗುತ್ತೆ ಸೊ ಇಷ್ಟು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಸ ಹ ರಿಬಡಿ )